ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಕ್ಯಾಬೇಜ್ದು ಫ್ರೈಡ್ ರೈಸ್ ರೆಸಿಪಿನ ತಗೊಂಡು ಬಂದಿದ್ದೀನಿ. ಈಗ ಅದಕ್ಕೆ ನೋಡಿ, ಲಾಸ್ಟಲ್ಲಿ ಸೋಯಾ ಸಾಸ್ನ ಹಾಕೋದು ತೋರಿಸ್ತಾ ಇದ್ದೀನಿ ಮತ್ತು ಮಿಕ್ಸ್ ಮಾಡೋದು. ಇವಾಗ ಏನೇನು ಬೇಕು ಅಂತ ನೋಡೋಣ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಹಾಗೆ ಒಂದು ಕಪ್ ಬಾಸುಮತಿ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಳ್ಳುಳ್ಳಿ ಕಟ್ ಮಾಡಿರೋದು 6 ಎಸಳು, ಶುಂಠಿ 1 ಇಂಚಿದ ಪೀಸು ಗ್ರೇಟ್ ಮಾಡಿ ಇಟ್ಟಿದ್ದೀನಿ, ಹಾಗೆ ನೋಡಿ ಪೆಪ್ಪರ್ ಪೌಡ್ರು 1 ಟೀಸ್ಪೂನು, ಹಾಗೆ ಜೀರಿಗೆ ಪೌಡ್ರು 1/2 ಟೀಸ್ಪೂನು, ಕಟ್ ಮಾಡಿರುವಂಥ ಈರುಳ್ಳಿ, ಹಾಗೆ ದೊಡ್ಡನೆ ಮೆಣಸಿನ್ಕಾಯಿ ಸ್ಲೈಸ್ ಮಾಡಿಟ್ಟಿದ್ದೀನಿ, ಕ್ಯಾಬೇಜ್ ಕೂಡ ಹಾಗೆ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ, ಗ್ರೀನ್ ಪೀಸು, ಬಟಾಣಿ, ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. 2 ಟೇಬಲ್ಸ್ಪೂನು ತುಪ್ಪನ ಪ್ಯಾನಿಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕರಗತ್ಲು, ಅದಕ್ಕೆ ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿರುವಂಥ ಶುಂಠಿನೂ ಹಾಕ್ಕೊಳ್ಳಿ, ಮತ್ತು 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಇದೆ ಅದು, ಸಾಕು ಅಂತಂದ್ಬಿಟ್ಟು ಒಂದೇ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ, ಎಲ್ಲ ಪೂರ್ತಿ ಹಸಿ ವಾಸನೆ ಹೋಗಿಬಿಟ್ಟು ಪರಿಮಳಯುಕ್ತ ಆಗಬೇಕು ಮತ್ತು ಕಂಬೈನ್ ಆಗಿ ಬರಬೇಕು. ತುಂಬ ಫ್ರೈ ಮಾಡೋದು ಬೇಡ. ಈಗ ಅದಕ್ಕೆ ಸ್ಲೈಸ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ 1 ಕಪ್ಪು, 2/3 ಕಪ್ಪು. ಹಾಗೆ ಅದನ್ನು ಅದರಲ್ಲೇ ಚೆನ್ನಾಗಿ ಕೈ ಆಡಿಸ್ಕೋತಾ ಇರಿ ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಬಾಡಿದ್ರೆ ಸಾಕು, ತುಂಬ ಹುರಿದು ಬ್ರೌನ್ ಎಲ್ಲ ಆಗಬೇಕಂತಿಲ್ಲ, ಲೈಟಾಗಿ ಬಾಡಿದ್ರೆ ಸಾಕು. ಈಗ ಅದಕ್ಕೆ ಸ್ಲೈಸ್ ಮಾಡಿರುವಂಥ ದೊಣ್ಣೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿದ್ದೀನಿ, 1/2-3 ಟೇಬಲ್ಸ್ಪೂನ್ ಅಷ್ಟು ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಒಂದು ಕೆಲವು ಸೆಕೆಂಡ್ಸ್ ತನಕ ಅದನ್ನು ಕೈ ಆಡಿಸ್ಕೊಳ್ಳಿ. ಕ್ಯಾಬೇಜು ನಮ್ಮ ಜೀವಕ್ಕೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ. ಇದು ರಿಚ್, ತುಂಬ ಫೈಬರ್ ಇದೆ ಇದರಲ್ಲಿ, ನ್ಯೂಟ್ರಿಯೆಂಟ್ಸು ಇದೆ, ವಿಟಮಿನ್ ಸಿ ಇದೆ. ಇದು ಕಾನ್ಸ್ಟಿಪೇಷನ್ ಆಗದೇ ಇರೋ ಹಾಗೆ ನೋಡ್ತದೆ, ಇದು ಡೈಜೆಷನ್ಗೆ ಸಪೋರ್ಟ್ ಮಾಡುತ್ತೆ. ಈಗ ನೋಡಿ ಕ್ಯಾಬೇಜ್ ಹಾಕ್ಕೊಳ್ಳಿ. 1 ಕಪ್ಪು ನಾನು ಎಳೆಯ ಕ್ಯಾಬೇಜ್ನ ಹಾಕಿದ್ದೀನಿ, ಸಣ್ಣ ಕಟ್ ಮಾಡಿ. ಹಾಗೆ ಫ್ರೋಝನ್ ಪೀಸ್ ಹಾಕಿದ್ದೀನಿ 1/2 ಟೇಬಲ್ಸ್ಪೂನು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ. ಇದು ಡೈಜೆಷನ್ಗೆ ಸಪೋರ್ಟ್ ಮಾಡುತ್ತೆ, ಹಾರ್ಟ್ ಫ್ರೆಂಡ್ಲಿ, ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, BP ಮ್ಯಾನೇಜ್ ಮಾಡುತ್ತೆ. ಕ್ಯಾಬೇಜಲ್ಲಿ ತುಂಬ ಒಳ್ಳೆ ಗುಣಗಳಿದೆ, ವಿಟಮಿನ್ ಸಿ ಇರೋದ್ರಿಂದ ಅದು ಇಮ್ಯುನಿಟಿ ಬೂಸ್ಟಿಂಗ್ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು 1/3 ಟೀಸ್ಪೂನು ಜೀರಿಗೆ ಪುಡಿ ಹಾಕ್ಕೊಳ್ಳಿ, ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲದಕ್ಕೂ ತಾಗಲಿ, ಕ್ಯಾಬೇಜ್ಗೆ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀವಲ್ಲ ಅದು, ನೀರುಳ್ಳಿ, ಬೆಳ್ಳುಳ್ಳಿ, ಎಲ್ಲದಕ್ಕೂ ಚೆನ್ನಾಗಿ ತಾಗಿ ಜೀರಿಗೆ ಮತ್ತು ಉಪ್ಪು ಕಂಬೈನ್ ಆಗಿ ಬರಲಿ. ಹೀಗೆ ಅದನ್ನು ಕುಕ್ ಆಗಬೇಕಲ್ಲ, ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ಈಗ ನೋಡಿ 2 ನಿಮಿಷ ಆಗಿದೆ. ನೋಡಿ ನಿಮಗೆ ಇವಾಗ ಕೈ ಆಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಆಗಿದೆ ಅಂತಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ವಾ. ಈಗ ನಾನು ಅದಕ್ಕೆ ಬಾಸುಮತಿ ಅಕ್ಕಿ 2 ಕಪ್ ಕುಕ್ ಮಾಡಿರೋ ಬಾಸುಮತಿ ಅಕ್ಕಿ ಅನ್ನ 2 ಕಪ್ ಇದೆ, ಅದನ್ನು ಹಾಕ್ಕೊಳ್ಳಿ. ಬಿಡಿಬಿಡಿಯಾಗಿದ್ದರೆ ಇದು ಫ್ರೈಡ್ ರೈಸ್ ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಫ್ರೈಡ್ ರೈಸಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ, ಬಟ್ ಇಲ್ಲಿ ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಗ್ರೀನ್ ಪೀಸು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ಮೈಲ್ಡಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಸಳು ಅನ್ನದ ಎಸಳೆಲ್ಲ ಹಾಳಾಗದೆ ಇರೋ ಹಾಗೆ. ಈಗ ಅದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಟಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸು, ಅದನ್ನು ಕೋರ್ಸ್ ಹಾಕಿ ಪೌಡ್ರ್ ಮಾಡಿದ್ದು, ಅದು ಹಾಕಿ ಹಾಗೆ 1 ಟೀಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. 1 ಟೀಸ್ಪೂನ್ ಹಾಕಿದರೆ ಸಾಕು, 2 ಕಪ್ ಕುಕ್ ಮಾಡಿರೋ ಅಕ್ಕಿ ಅಲ್ವಾ, ಸಾಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಹಾಕಲೇಬೇಕು, ಸೋಯಾ ಸಾಸ್ ಹಾಕ್ತಾ ಇದ್ದಲೇ ಫ್ರೈಡ್ ರೈಸ್ ಚೆನ್ನಾಗಾಗಲ್ಲ, ಅದು ಫ್ಲೇವರೇ ಬರೋದಿಲ್ಲ ಫ್ರೈಡ್ ರೈಸ್ಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಚಿಲ್ಲಿ ಸಾಸ್ ಹಾಕಲಿಲ್ಲ, ಯಾಕೆ ಅಂತಂದರೆ ಪೆಪ್ಪರ್ ಪೌಡ್ರು ಹಾಕಿದ್ದೀನಿ, ಹಸಿಮೆಣಸಿನ್ಕಾಯು ಹಾಕಿದ್ದೀನಿ, ಅದು ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ, ಮೀಡಿಯಮ್ ಆಗಿ ಸ್ಪೈಸ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು, ಕಲರ್ ಕೂಡ ಚೆನ್ನಾಗಿ ಬಂತು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಹಾಗೆ ಸ್ಪ್ರಿಂಗ್ ಆನಿಯನ್ದು ಹಸೂರು ಇರುತ್ತಲ್ಲ ಅದನ್ನು ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ, ಅದನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ, ಒಂದು ಮೈಲ್ಡಾಗಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಆಯ್ತಲ್ಲ. ಇಷ್ಟು ಚೆನ್ನಾಗಾಗಿದೆ ಅಂತಂದರೆ ಸೋ ಗುಡ್, ಸೋ ಯಮ್ಮಿ, ಎಂಜಾಯ್ ಮಾಡಿ. ಇದನ್ನ ನಾನು ಇದನ್ನ ದಾಲ್ ಫ್ರೈ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಇಷ್ಟು ದಿವಸ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಎಲ್ಲರಿಗೆ ನಮಸ್ಕಾರ.